ನಾಳೆ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ. ಇದರ ಹಿನ್ನೆಲೆಯಲ್ಲಿ ಮುಸ್ಲಿಮರು ಕುಮಾರಸ್ವಾಮಿ ಗೆಲ್ಲಬೇಕು ಅಂತ ದರ್ಗಾದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಎಚ್ ಡಿಕೆ ಸಿಎಂ ಆಗ್ಲಿ ಅಂತ ದರ್ಗಾದಲ್ಲಿ ಮುಸ್ಲಿಂ ಬಾಂಧವರೆಲ್ಲ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಚನ್ನಪಟ್ಟಣದ ದೊಡ್ಡ ದರ್ಗಾದಲ್ಲಿ ಮುಸ್ಲಿಂ ಸಮುದಾಯದಿಂದ ಪ್ರಾರ್ಥನೆ ಮಾಡಲಾಯಿತು. ನೂರಾರು ಸಂಖ್ಯೆಯಲ್ಲಿ ಎಚ್ ಡಿಕೆ ಜಯಗಳಿಸಿ ಸಿಎಂ ಆಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಎಚ್ ಡಿಕೆ ಪುತ್ರ ರಾಮನಗರ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಕೂಡ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಹಾಗೆಯೇ ಮೀಸಲಾತಿ ತೆಗೆದು ಹಾಕಿರೋದ್ರ ಬಗ್ಗೆ ಬಿಜೆಪಿಯ ವಿರುದ್ಧ ಮುಸ್ಲಿಂ ಬಾಂಧವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಚನ್ನಪಟ್ಟಣದ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ನಗರಾಧ್ಯಕ್ಷ ಸೈಯದ್ ಫಾಜಿಲ್ ನೇತೃತ್ವದಲ್ಲಿ ಈ ಪ್ರಾರ್ಥನೆಯನ್ನ ಮಾಡಲಾಯಿತು. ಸರ್, ನಾವು ಎಲ್ಲ ಮುಸ್ಲಿಮ್ಸ್ ಬಾಂಧವರಿಗೆ ಎಲ್ಲರೂ ಸೇರಿ ಕುಮಾರಣ್ಣ ಗೆಲ್ಲಿ ಅಂತ ನಾವೊಂದು ಎಲ್ಲ ನಮ್ಮ ಸ್ನೇಹಿತರುಗಳು ಲೀಡರ್ಗಳು ಎಲ್ಲ ಸೇರಿ ಒಂದು ಪ್ರಾರ್ಥನೆ ಅಂತ ಮಾಡಿದ್ವು. ಈಗ ಜುಮ್ಮಾ ನಮಾಜಿಯಲ್ಲೆಲ್ಲ ಅದೇ ಪ್ರಾರ್ಥನೆ ಮಾಡಿದ್ವು. ಕುಮಾರಸ್ವಾಮಿ ಅವರು ಸಿ ಎಂ ಆಗಬೇಕು, ಇಲ್ಲಿಂದ ಎಮ್ ಎಲ್ ಎ ಕ್ಷೇತ್ರದಿಂದ ಸಿ ಎಂ ಮಾಡಬೇಕಂತ ನಮ್ಮೆಲ್ಲ ಮುಸ್ಲಿಮ್ಸ್ ಅವ್ರದ್ದು ಕನಸು. ಆಮೇಲೆ ನಿಖಿಲ್ ಅಣ್ಣನಿಗೂ ಪ್ರಾರ್ಥನೆ ಮಾಡಿದ್ದೀವಿ ನಾವು ಎಲ್ಲ ಮುಸ್ಲಿಮ್ ಸಮಾಜದವರು. ಮೊನ್ನೆ ನಾವು ಒಂದು ದೊಡ್ಡ ಮಟ್ಟಾಗಿ ಒಂದು ರ್ಯಾಲಿ ತೆಗೆದಿದ್ವಿ ಮುಸ್ಲಿಮ್ಸ್ ಅವರೆಲ್ಲ ಸೇರಿಸಿ. ಇದಕ್ಕೋಸ್ಕರನೇ ಕುಮಾರಣ್ಣನಿಗೆ ಒಂದು ಗೆಲುವು ಸಿಗಲಿ ಅಂತ. ಅದಕ್ಕೋಸ್ಕರ ನಾನು ಎಲ್ಲ ನಮ್ಮ ಮುಸ್ಲಿಮ್ಸು ನಮ್ಮ ತಾಲೂಕಲ್ಲಿ ಇರೋರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನನಗೆಲ್ಲರೂ ಸಹಕಾರ ಕೊಟ್ಟವರೆ, ಆ ದಿವಸದ ಕಾರ್ಯಕ್ರಮಕ್ಕೆ ಎಲ್ಲರೂ ಯಶಸ್ವಿ ಮಾಡೋರೆ, ಎಲ್ಲ ದೊಡ್ಡ ಮುಖಂಡರು ಲೀಡ್ರುಗಳು ಎಲ್ಲರೂ ಸಾಥ್ ಕೊಟ್ಟವರೆ. ನಮ್ಮೆಲ್ಲ ಮುಸ್ಲಿಮ್ಸ್ ಬಾಂಧವರು ಯಾರೂ ಕಾರ್ಯಕರ್ತರು ಇರಲಿ ಜನಗಳು ಇರಲಿ ಎಲ್ಲರೂ ಸೇರಿ ನನಗೆ ತುಂಬ ಸಾಥ್ ಕೊಟ್ಟವ್ರೆ, ಕುಮಾರಣ್ಣನಿಗೋಸ್ಕರ ಸಾಥ್ ಕೊಟ್ಟವ್ರೆ. ಅದು ನಮ್ಮದಾ ಎಲ್ಲ ನಮ್ಮ ತಾಲೂಕು ಮುಸಲ್ಮಾನ್ಗಳು ಕುಮಾರಣ್ಣನಿಗೆ ನಾಳೆ ದಿವಸ ರಿಸಲ್ಟ್ ಬರ್ತದೆ, ನಮ್ಗೆ ನೂರಕ್ಕೆ ನೂರು ವಿಶ್ವಾಸ ಐತೆ ನಮ್ಮ ಮುಸ್ಲಿಮ್ಸ್ ಬಾಂಧವರು ಎಲ್ಲರೂ ನಾಳೆ ರಿಸಲ್ಟಲ್ಲಿ ಕುಮಾರಣ್ಣನಿಗೆ ಗೆಲುವೇ ಆಗೇ ಆಗುತ್ತೆ, ನಮ್ದೆಲ್ಲ ವಿಶ್ವಾಸ ಐತೆ ಸರ್. ನಮಗೆ ನಂಬಿಕೆ ಐತೆ ಅಣ್ಣ, ಮುಸ್ಲಿಮ್ಸ್ ಅವರು ಬಾಂಧವರಿಗೆ ಕುಮಾರಣ್ಣ ಯಾವತ್ತೂ ಕೈ ಬಿಡಲ್ಲ ಅಂತ ನಮಗೆ ಒಂದು ಆಸೆ ಐತೆ. ಯಾಕಂದರೆ ಮೀಸಲಾತಿ ತೆಗ್ದವರಲ್ಲ ಕುಮಾರಣ್ಣ ಸಿ ಎಮ್ ಆದರೆ ನೂರಕ್ಕೆ ನೂರು ಅವ್ರು ನಮಗೆ ವಾಪಸ್ ಪಡೀತಾರೆ, ನಮ್ಮ ಮುಸ್ಲಿಮ್ಸ್ ಬಾಂಧವ್ರ ಜೊತೆ ಇದ್ದಾರೆ ಅಂತ ನಮಗೊಂದು ವಿಶ್ವಾಸ ಇದೆ ಸರ್. ಸರ್, ನಾವು ಎಲ್ಲರೂ ಒಂದು ಮುಸ್ಲಿಮ್ಸ್ ಬಾಂಧವರು ಬಿ ಜೆ ಪಿ ಅವರು ನಮ್ಮ ಪರವಾಗಿ ಏನು ಕಷ್ಟ ಕೊಟ್ಟವ್ರೆ, ಎಲ್ಲ ಕಡೆ ಎಲ್ಲ ಮುಸ್ಲಿಮ್ಸ್ ಬಾಂಧವ್ರು ಎಲ್ಲ ಇಲ್ಲೇ ಅಲ್ಲ ಎಲ್ಲ ಕರ್ನಾಟಕದಲ್ಲಿ ನೋಡೋರೆ, ಅದಕ್ಕೋಸ್ಕರ ನಮ್ಮ ಮುಸ್ಲಿಮ್ಸ್ ಅವರು ಎಲ್ಲ ಕಡೆಯೂ ಒಂದಾಗಿ ನೋಡ್ಕೊಂಡು ಕುಮಾರಣ್ಣನಿಗೆ ನಾವು ಬೆಂಬಲ ಕೊಟ್ಟಿದ್ದೀವಿ ಸರ್.